ಇವತ್ತು ಮಾನ್ಯ ಕಂದಾಯ ಸಚಿವರು ಹೇಳಿರೋ ಹಾಗೆ ಕೆಲವು ಕ್ರಮಗಳನ್ನು ಹೊಸ ವರ್ಷದಲ್ಲಿ ತೆಗೆದುಕೋಬೇಕು ಅಂತೇಳಿ. ಯಾಕೆಂದರೆ ಸಾವಿರಾರು ಜನರು ಒಂದೇ ಸ್ಥಳದಲ್ಲಿ ಬಂದು ಅಲ್ಲಿ ಜನಜಂಗುಳಿ ಆಗುವ ಪ್ರದೇಶದಿಂದ ಮತ್ತು ಬಹಳ ಹಿರಿಯ ನಾಗರಿಕರು ಯಾರಿಗೆ ಬೇರೆ ಬೇರೆ ಇದು ಕಾಯಿಲೆಗಳಿರ್ತವೆ, ಸಕ್ಕರೆ ಕಾಯಿಲೆ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಇಂಥವರು ಆದಷ್ಟು ಕೂಡ ಇಂಥ ದೊಡ್ಡ ಜನಸಂಗುಳಿ ಆಗುವಂಥ ವರ್ಷದ ಸಮಾರಂಭಗಳು ಏನಿರ್ತದೆ ಅದನ್ನು ಆದಷ್ಟು ಕೂಡ ಅವರು ಅವಾಯ್ಡ್ ಮಾಡಿ ಇಂಥ ಸ್ಥಳಗಳಿಗೆ ಬರದೇ ಇದ್ದರೆ ಒಳ್ಳೆಯದು ಅಂತೇಳಿ ನಾವು ಅಡ್ವೈಸರಿಯನ್ನು ಕೂಡ ನಾವು ಇಶ್ಯೂ ಮಾಡ್ತಾ ಇದ್ದೀವಿ. ಅದೇ ಹಿರಿಯ ನಾಗರಿಕರು ಯಾರಿಗೆ ಬೇರೆ ಆರೋಗ್ಯದ ಇತರೆ ಸಮಸ್ಯೆಗಳಿರ್ತಕ್ಕಂಥವರು, ಅವ್ರ ಜೊತೆಗೆ ಗರ್ಭಿಣಿಯರು, ಮೂರನೇದು ಮಕ್ಕಳು, ಈ ಮೂರು ವರ್ಗದ ಜನರು ಆದಷ್ಟು ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಹೊಸ ವರ್ಷದಲ್ಲಿ ಭಾಗಿ ಆಗದೇ ಇದ್ದರೆ ಒಳ್ಳೆಯದು ಅನ್ನುವಂಥ ಅಡ್ವೈಸರಿಯನ್ನು ನಾವು ಕೊಡ್ತೇವೆ. ಮತ್ತು ಎಲ್ಲ ಒಳಾಂಗಣ ಪ್ರದೇಶಗಳಲ್ಲಿ ಎಷ್ಟು ಕುರ್ಚಿಗಳಿದೆ, ರೆಸ್ಟೋರೆಂಟ್ ಇರ್ಬೋದು, ಬಾರ್ ಇರ್ಬೋದು, ಪಬ್ ಇರ್ಬೋದು, ಏನೆಲ್ಲ ಸ್ಥಳಗಳಿದೆ ಅಲ್ಲಿ ಆಸನದ ಸಾಮರ್ಥ್ಯ ಎಷ್ಟಿದೆ ಅಷ್ಟು ಮಾತ್ರ ಕೂತ್ಕೋಬೇಕು ಅಂತೇಳಿ ಅದಕ್ಕೆ ಒಂದು ನಿರ್ದೇಶನ ಮಾರ್ಗಸೂಚಿಯನ್ನು ಕೂಡ ನಾವು ಬಿಡುಗಡೆಯನ್ನು ಮಾಡ್ತೇವೆ. ಮತ್ತು ಹೊಸ ವರ್ಷದಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ, ಕಂಪಲ್ಸರಿ ಮಾಸ್ಕನ್ನು ಅವತ್ತು ಧರಿಸುವಂಥದ್ದು. ಯಾಕೆಂದರೆ ಭಾಳ ಜನ ಇರೋದ್ರಿಂದ ಒಂದೇ ಪ್ರದೇಶದಲ್ಲಿ ಅವತ್ತು ಕಂಪಲ್ಸರಿ ನೀವು ಮಾಸ್ಕ್ಗಳನ್ನು ಧರಿಸಬೇಕು ಮತ್ತು ಎಲ್ಲ ಒಳಾಂಗಣ ಪ್ರದೇಶಗಳಲ್ಲಿ ಮಾಸ್ಕ್ಗಳನ್ನು ಧರಿಸಬೇಕು ಅನ್ನುವಂಥ ಸಲಹೆಯನ್ನು ಸೂಚನೆಯನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಆತಂಕ ಯಾವುದೂ ಇಲ್ಲ. ಈ BF7 ಆಗಲಿ, ಸಬ್ ವೇರಿಯಂಟು, ಒಮೈಕ್ರಾನ್ ವೇರಿಯಂಟನ್ನು ನಾವು ಕಳೆದ ಒಂದು ವರ್ಷಕ್ಕೂ ಹೆಚ್ಚು ಕಾಲದಿಂದ ಈ ದೇಶದಲ್ಲಿ ನಾವು ನೋಡಿದ್ದೇವೆ. ಎರಡು ಡೋಸ್ ವ್ಯಾಕ್ಸಿನೇಷನ್ ಆಗಿದೆ. ಹಾಗಾಗಿ ಯಾರೂ ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ, ಬಟ್ ಮುನ್ನೆಚ್ಚರಿಕೆ ಮಾತ್ರ ತೆಗೆದುಕೋಬೇಕು. ಯಾರೂ ಕೂಡ ಉದಾಸೀನ ಮಾಡೋದು ಬೇಡ ಅನ್ನೋ ಒಂದು ಕಾರಣದಿಂದ ನಮ್ಮ ಸರ್ಕಾರ ಸ್ವಲ್ಪ ಪ್ರೊಯಾಕ್ಟಿವ್ ಆಗಿ ಕೆಲವು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಇದನ್ನು ಯಾರೂ ಕೂಡ ಅನ್ಯತಾ ಭಾವಿಸಬಾರ್ದು, ಸರ್ಕಾರದ ಜೊತೆ ಸಹಕಾರ ಕೊಡಬೇಕು.